ಇ ಡಬ್ಲ್ಯೂ ಎಸ್ಗೆ ಎಲ್ರಿಗೂ ಯಾರ್ದು ಅಡ್ಡಿನೇ ಇರಲಿಲ್ವಾ ಇ ಡಬ್ಲ್ಯೂ ಎಸ್ ಕುರಿತು ಎಷ್ಟು ಪ್ರಕರಣಗಳು ಇವತ್ತು ಸುಪ್ರೀಂ ಕೋರ್ಟಲ್ಲಿ ಹಾಕಿದ್ರು ಅದೆಲ್ಲ ಕೂಡ ನಿಮಗೆ ಗಮನಕ್ಕೆ ಬಂದಿಲ್ವಾ ಕೇಂದ್ರ ಸರ್ಕಾರದ ಮೇಲೆ ನನ್ನ ನಂಬಿಕೆ ಇಲ್ಲ ಈ ಕೆಲಸ ಮಾಡುತ್ತೆ ಅಂತ ನಂಬಿಕೆ ಇಲ್ಲ ಅವರಿಂದೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿ ಇದ್ದಿದ್ದನ್ನು ನಾನು ಕಂಡಿಲ್ಲ ಇವತ್ತು ಸದಾಶಿವ ಕಮಿಷನ್ ಕೊಟ್ಟಿರೋಂತಹ ರಿಪೋರ್ಟ್ನ ಬೆಳಕಿನಲ್ಲಿ ನಾವಿವತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ನು ಯಾವ ಜಾತಿವಾರು ಸಮೀಕ್ಷೆ ಮಾಡಿದೆ ಅದನ್ನು ನೋಡಬೇಕಾಗತ್ತೆ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತರಬೇಕಾಗಿರುವಂತಹ ತಿದ್ದುಪಡಿಗಳನ್ನು ಪ್ರಸ್ತಾಪಿಸಿ ಒಂದು ನಿರ್ಧಾರವನ್ನು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಿದೆ ಈಗ ಈ ನಿರ್ಧಾರವನ್ನು ಹೇಗೆ ನೋಡ್ತೀರಾ ಸರ್ ನೀವು ಮೊದಲನೇದಾಗಿ ಕರ್ನಾಟಕ ಸರ್ಕಾರ ಈ ನಿರ್ಧಾರ ತಗೊಂಡಿದ್ದನ್ನು ನಾನು ಮೊದಲು ಸ್ವಾಗತಿಸ್ತೇನೆ ಭಾಳ ಖುಷಿನೂ ಆಗಿದೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಇದೇ ಈ ರೀತಿಯ ಒಂದು ಒಂದು ಮನವಿ ಹೋಗಿರೋವಂಥದ್ದನ್ನು ನಾವೆಲ್ಲರೂ ಕೂಡ ಸ್ವಾಗತಿಸಬೇಕಾಗತ್ತೆ ಅದರಲ್ಲಿ ಇಲ್ಲಿ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಸು ಕಾಡ್ತಾ ಕಾಡ್ತಾಯಿರ್ತಾರೆ ಇದು ಸದಾಶಿವ ಕಮಿಷನ್ ರಿಪೋರ್ಟೇನಾ ಅಥವಾ ಸದಾಶಿವ ಕಮಿಷನ್ ರಿಪೋರ್ಟನ್ನ ಹೊರತುಪಡಿಸಿ ಅವರು ಕಳಿಸ್ತಾ ಇದ್ದಾರೆ ಅನ್ನೋದು ನಮಗಿರುವಂಥ ಪ್ರಶ್ನೆ ನಾನು ನೇರವಾಗಿ ಮಾತಾಡ್ತಾ ಇದ್ದೀನಿ ಇಲ್ಲಿ ಯಾವುದೇ ನನ್ನ ಪಕ್ಷ ಇದನ್ನು ಎಲ್ಲನೂ ಹೊರತುಪಡಿಸಿ ನಾನು ಒಬ್ಬ ಸಾಮಾನ್ಯ ಒಬ್ಬ ವಕೀಲನಾಗಿ ಮಾತಾಡ್ತಾ ಇದ್ದೀನಿ ಅನ್ನೋದು ಮೊದಲು ಸ್ಪಷ್ಟವಾಗಬೇಕಾಗಿದೆ ಎರಡನೇದಾಗಿ ನಾನು ಯಾಕೆ ಈ ಪ್ರಶ್ನೆ ಬಂತು ಅಂತ ಹೇಳಿದ್ರೆ ಕಳೆದ ಸಲ ಬೊಂಬಾಯಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರು ಏನು ಹೇಳಿದ್ರು ಹೇಳಿದ್ರೆ ನಾವು ಈಗಾಗಲೇ ಮಾಧುಸ್ವಾಮಿ ಒಂದು ರಿಪೋರ್ಟನ್ನು ಕಳಿಸಿದ್ದಾರೆ ಆ ರಿಪೋರ್ಟ್ನನ್ನು ನಾವು ಕಳಿಸ್ತಾ ಇದ್ದೀವಿ ಇದಕ್ಕಾದರೆ ನಾವು ಕಳಿಸ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ ಆದರೆ ಅದು ಅಲ್ಲಿಗೆ ಸದಾಶಿವ ಕಮಿಷನ್ ರಿಪೋರ್ಟು ಮುಗೀತು ಅಂತ ಹೇಳ್ತಾರೆ ನನಗೀಗ ಸ್ಪಷ್ಟವಾಗಬೇಕಾಗಿರೋದು ಈಗ ಸರ್ಕಾರ ಕೂಡ ಸದಾಶಿವ ಕಮಿಷನ್ನ ರಿಪೋರ್ಟು ಮುಗಿದ ಮೇಲೇ ಏನು ಕಳಿಸಿದ್ರು ಅದನ್ನೇ ಕಳಿಸ್ತಾ ಇದೆಯಾ ಅಥವಾ ಸದಾಶಿವ ಕಮಿಷನ್ ಇರುವಂಥ ಅಂಶಗಳನ್ನೇ ಕಳಿಸ್ತಾ ಇದೆಯಾ ಅನ್ನೋಂಥದ್ದು ಬರಬೇಕು ಹಾಗೇನಾದರೂ ಸದಾಶಿವ ಕಮಿಷನ್ ರಿಪೋರ್ಟನ್ನೇ ನಾವು ಕಳಿಸ್ತಾ ಇದ್ದೀವಿ ಅನ್ನೋದಾದರೆ ಮೊದಲು ಸದಾಶಿವ ಕಮಿಷನ್ನ ಚರ್ಚೆಗೆ ಬಿಡಬೇಕಾಗತ್ತೆ ಯಾರೂ ಸದಾಶಿವ ಕಮಿಷನ್ ನೋಡಿಲ್ಲ ಒಂದು ಕಲ್ಪನೆ ಮೇಲೆ ಹೇಳ್ತಾ ಇದ್ದಾರೆ ಯಾವುದೋ ಒಂದು ರಿಪೋರ್ಟ್ ರಿಪೋರ್ಟ್ ಇತ್ತು ಆ ರಿಪೋರ್ಟ್ ಅನ್ಸೈನ್ಡ್ ರಿಪೋರ್ಟು ಅದನ್ನೇ ಇಟ್ಕೊಂಡು ಭಾಳ ಜನ ಮಾತಾಡ್ತಾ ಇದ್ದಾರೆ ಆದರೆ ಅದರ ಭಾಳ ತಿದ್ದುಪಡಿಗಳಾಗಿದ್ದಾವೆ ಮಧ್ಯಮದಲ್ಲಿ ಬರ್ದಿದ್ದಾರೆ ಬರೆದಿದ್ದಾರೆ ಕೆಲವು ಅನುಮಾನಗಳು ಅಥವಾ ಆಲೋಚನೆಗಳು ಭಾಳ ಮನಸ್ಸುಗಳಲ್ಲಿದೆ ಆದರೆ ಅದನ್ನೇ ಮಾಡಿರೋದಾದರೆ ನಿಜವಾಗಲೂ ಕೂಡ ಅದನ್ನು ಚರ್ಚೆಗೆ ಬಿಟ್ಟು ಮಾಡಬೇಕಾಗಿತ್ತು ಅನ್ನೋಂಥದ್ದು ಚರ್ಚೆಗೆ ಬಿಟ್ಟು ಮಾಡಿದ್ದು ಅಂತ ಹೇಳಿದ್ರೆ ಆಗೇನಾಗುತ್ತೆ ಯಾವ ಸಮುದಾಯಗಳು ನಿಜವಾಗಲೂ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾವೋ ಆ ಸಮುದಾಯಗಳ ಗಮನಕ್ಕೆ ಬರುತ್ತೆ ಏನು ನಡೀತಿದೆ ಏನು ಅಂತೇಳ್ಬಿಟ್ಟು ಅದನ್ನು ಮಾಡಬೇಕಾಗಿತ್ತ ಅನ್ನೋಂಥದ್ದು ಮೂರನೇದು ಇವ್ರನ್ನ ಏನಾದರೂ ಈಗ ನಮ್ಮ ಅಲ್ಲಿ ಕಳೆದ ಸರ್ಕಾರ ಒಂದು ಮೂರು ಕಮಿಷನ್ಗಳನ್ನು ನೇಮಿಸಿ ನಮಗೆ ಗೊಂದಲ ಸೃಷ್ಟಿ ಮಾಡಿದೆ ಒಂದು ಜಸ್ಟಿಸ್ ಭಕ್ತವತ್ಸಲ ಸಮಿತಿ ಇನ್ನೊಂದು ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿ ಮತ್ತೊಂದು ನ್ಯಾಯಮೂರ್ತಿ ಸುಭಾಷ್ ಹಾಡಿ ಸಮಿತಿ ಅಂತ ಈ ಮೂರನ್ನು ಹೊರತುಪಡಿಸಿ ಆಗಿನ ಕಾನೂನು ಮಂತ್ರಿ ಆಗಿದ್ದಂತಹ ಮಾಧುಸ್ವಾಮಿ ಹೆಸರಲ್ಲೇ ಒಂದು ರಿಪೋರ್ಟ್ ಬಂದಿದೆ ಈ ನಾಲ್ಕು ರಿಪೋರ್ಟ್ಗಳು ಬಂದಿದ್ದಾವೆ ಈ ನಾಲ್ಕು ರಿಪೋರ್ಟ್ಗಳೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸದಾಶಿವ ಕಮಿಷನ್ ರಿಪೋರ್ಟಲ್ಲಿರುವಂಥ ವರದಿಯ ಇವುಗಳು ತಾಳೆ ಆಗ್ತವೆ ಇವುಗಳು ಹೆಚ್ಚು ಕಡಿಮೆಗಳಿದ್ದಾವೆ ಇವುಗಳ ಬಗ್ಗೆ ಮಾತಾಡಬೇಕಾಗತ್ತೆ ಇವುಗಳ ಬಗ್ಗೆ ಚರ್ಚೆ ಆಗಿದೆ ಇವುಗಳಲ್ಲಿ ಈ ನಾಲ್ಕು ರಿಪೋರ್ಟ್ಗಳನ್ನ ಬಿಟ್ಕೊಂಡು ಇದನ್ನು ಕಳಿಸ್ತಾ ಇದ್ದೀವ ನೀವು ಬೇರೆ ಅಂಶಗಳನ್ನು ಗುರುತಿಸಿದಿರಾ ಅಥವಾ ಯಾರನ್ನಾದರೂ ತಜ್ಞರ ಜೊತೆ ನೀವು ಮಾತುಕತೆ ಆಡಿ ಆ ರಿಪೋರ್ಟ್ ಬಗ್ಗೆ ವಿವರಗಳನ್ನು ತಗೊಂಡು ಕಳಿಸ್ತಾ ಇದ್ದೀರಾ ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ನಾವು ಅಡ್ರೆಸ್ ಮಾಡಬೇಕಾಗತ್ತೆ ಇವತ್ತು ಇವುಗಳನ್ನ ಅಡ್ರೆಸ್ ಮಾಡದೆ ನಾವು ಕಳಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಕಳೆದ ಸರ ಬಿ ಜೆ ಪಿ ಸರ್ಕಾರದ ಕಳಿಸಿದ್ದಂತಹ ರಿಪೋರ್ಟು ಕಳಿಸ್ತೀವಿ ಅಂತ ಇವರು ಹೇಳ್ತಾರೆ ಅಲ್ಲಿ ಬಿ ಜೆ ಪಿ ಸರ್ಕಾರದ ಮಂತ್ರಿನೇ ನಮ್ಗೆ ಯಾವುದು ತಲುಪಿಲ್ಲ ಅಂತ ಹೇಳ್ತಾರೆ ಅದು ಪಾರ್ಲಿಮೆಂಟಲ್ಲಿ ಹೇಳ್ತಾರೆ ಅಂದರೆ ಸುಳ್ಳು ಅಂತಾಯಿತು ಆದರೆ ಇವರು ಆ ಕೆಲಸ ಮಾಡಲ್ಲ ಆ ಸುಳ್ಳು ಕೆಲಸ ಮಾಡಲ್ಲ ಕಾಂಗ್ರೆಸ್ ಸರ್ಕಾರ ತನ್ನ ನಂಬಿದ್ದೀನಿ ನಾನು ಬಟ್ ಇವ್ರು ಕಳಿಸ್ತಾರೆ ಬಟ್ ಯಾವುದನ್ನು ಕಳಿಸ್ತಾ ಇರೋ ಅನ್ನೋಂಥದ್ದು ಪ್ರಶ್ನೆ ಮೊದಲನೇದು ಎರಡನೇದು ಇದಕ್ಕೆ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ಗಳು ಇರುವಂತಹ ಅಡ್ಡಿಗಳು ನಾವೀಗ ಅಲ್ಲಿ ತ್ರೀ ಫಾರ್ಟಿ ಒನ್ಗೆ ನಾವು ತಿದ್ದುಪಡಿನ ತರಬೇಕಾಗತ್ತೆ ತಿದ್ದುಪಡಿ ತಂದಂಥ ಸಂದರ್ಭದಲ್ಲಿ ತ್ರೀ ಫಾರ್ಟಿ ಒನ್ ನಾವು ಸೇರಿಸಬೇಕಾಗತ್ತಾ ಅನ್ನೋದು ಒಂದು ಪ್ರಶ್ನೆ ಎರಡನೇ ಪ್ರಶ್ನೆ ಉಷಾಮೇತ ರಿಪೋರ್ಟನ್ನು ಕೊಟ್ಟಿರುವಂತಹ ಇವು ಇವುಗಳನ್ನು ನೀವು ಕನ್ಸಿಡರ್ ಮಾಡ್ತೀರಾ ಅನ್ನೋವಂಥದ್ದು ಎರಡನೇ ಪ್ರಶ್ನೆ ಮೂರನೇದು ಈ ಎರಡನ್ನು ಹೊರತುಪಡಿಸಿ ನೀವು ಶೆಡ್ಯೂಲ್ ನೈನಲ್ಲಿ ಏನಾದರೂ ಮಾಡ್ತೀರಾ ಅನ್ನೋವಂಥ ಪ್ರಶ್ನೆ ಈ ಪ್ರಶ್ನೆಗಳನ್ನು ಕೂಡ ನಾವು ಇವತ್ತು ಅಡ್ರೆಸ್ ಮಾಡಬೇಕಾಗುತ್ತೆ ಈ ಕ್ಲಾರಿಟಿಗಳನ್ನೆಲ್ಲ ಪಡ್ಕೊಂಡು ನಾವು ಕಳಿಸಿದ್ದು ಅಂತ ಹೇಳಿದ್ರೆ ಇವು ನಮ್ಮ ಉದ್ದೇಶ ಸಫಲವಾಗುತ್ತೆ ಆದರೆ ಯಾವ ಸಮುದಾಯಗಳಿಗೆ ನಿಜಕ್ಕೂ ಕೂಡ ಇಷ್ಟು ದಿನ ಅನ್ಯಾಯ ಆಗ್ತಾ ಇತ್ತು ಆ ಸಮುದಾಯಗಳಿಗೋಸ್ಕರ ಮಾಡಿದಂತಹ ಒಂದು ಸದಾಶ ಕಮಿಷನ್ ರಿಪೋರ್ಟು ಈ ಸಂದರ್ಭದಲ್ಲಿ ಇವುಗಳ ಎಲ್ಲ ಕ್ಲಾರಿಟಿಗಳನ್ನು ಇಟ್ಕೊಂಡು ಕಳಿಸಿದ್ದು ಅಂತಂದರೆ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಇದು ಕೇಂದ್ರ ಸರ್ಕಾರ ತ್ರೀ ಫೋರ್ಟಿ ಒನ್ಗೆ ತಿದ್ದುಪಡಿನ ತರಲಿ ನಂತರ ನಾವಿಲ್ಲಿ ಏನು ಮಾಡ್ಕೊಬೇಕು ಅನ್ನೋದು ಸರ್ಕಾರದ ವಾದ ಅಂತ ಕಾ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಇನ್ನೊಂದು ಕಡೆಗೆ ಒಳ ಮೀಸಲಾತಿ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿದೆ ಈಗಿನ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ತಿದ್ದುಪಡಿಯನ್ನು ತರಲಿಕ್ಕೆ ಸಾಧ್ಯ ಇದೆಯಾ ಅವಕಾಶ ಇದೆಯಾ ಸುಪ್ರೀಂ ಕೋರ್ಟಲ್ಲಿ ಇದೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟಲ್ಲಿ ಪರಿಹರಿಸ್ಕೋಬೇಕಾಗಿರೋದು ಯಾರು ಇವರೇ ಡ್ರ್ಯಾಗ್ ಮಾಡ್ತಾ ಇರೋದು ಸರ್ಕಾರವೇ ಡ್ರ್ಯಾಗ್ ಮಾಡ್ತಾ ಇರೋದು ಸುಪ್ರೀಂ ಕೋರ್ಟ್ನಲ್ಲಿ ಇವರು ಮತ್ತೆ ಅದನ್ನ ರೀಕಾಲ್ ಮಾಡಿಕೊಂಡು ಇವುಗಳನ್ನು ಆ ಪ್ರಕರಣವನ್ನು ಇವರ ಸಾಲಿಸಿಟರ್ ಜನರಲ್ಗೆ ಹೇಳಿದ್ದು ಅಂತ ಹೇಳಿದ್ರೆ ಅದು ಮುಗಿಸ್ಕೊಳ್ತಾರೆ ಅದೇನು ಕಷ್ಟ ಅಲ್ಲ ಪರಿಹಾರ ಅದು ಸಿಗುತ್ತೆ ಅದೇನು ದೊಡ್ಡ ಅಡ್ಡಿಯನಾ ಅಂತ ಅಂತ ನನಗನ್ಸಲ್ಲ ಆದರೆ ಇವರು ಇವುಗಳೆಲ್ಲವ ಎಲ್ಲವನ್ನೂ ಪರಿಹರಿಸ್ಕೊಂಡು ಹೋಗಿ ನಿಜಕ್ಕೂ ಕೂಡ ಅದನ್ನ ಜಾರಿಗೆ ತರುವಂಥ ಕೆಲಸ ಮಾಡ್ತಾರೆ ಅನ್ನೋವಂಥದ್ದು ಕೇಂದ್ರ ಸರ್ಕಾರದ ಮೇಲೆ ನನಗಿರುವಂಥ ಅನುಮಾನ ಕೇಂದ್ರ ಸರ್ಕಾರ ಯಾವತ್ತಾದರೂ ನೈನ್ ಶೆಡ್ಯೂಲ್ಗೆ ಹಾಕ್ಕೊಂಡು ಇದನ್ನ ತರಲಿಕ್ಕೆ ಸಾಧ್ಯ ಆಗತ್ತಾ ಇ ಇಂಟರೆಸ್ಟ್ ಎಸ್ ತಂದಷ್ಟು ಇಂಟ್ರೆಸ್ಟಾಗಿ ಸದಾಶಿವ ಕಮಿಷನ್ನ ರಿಪೋರ್ಟ್ನ ಕೇಂದ್ರ ಸರ್ಕಾರ ತರಲಿಕ್ಕೆ ಇಂಟ್ರೆಸ್ಟ್ ತೋರಿಸುತ್ತಾ ಅನ್ನೋ ಪ್ರಶ್ನೆಗಳೆಲ್ಲ ನಮ್ಮ ಮುಂದಗಡೆ ಇ ಡಬ್ಲ್ಯೂ ಎಸ್ ಅಲ್ಲಿ ಯಾರೂ ಕೇಳಲಿಲ್ಲ ಯಾರನ್ನೂ ಮಾತಾಡಲಿಲ್ಲ ಅಮೆಂಡ್ಮೆಂಟ್ ಮಾಡಿಬಿಟ್ರು ಸಂವಿಧಾನವನ್ನು ತಕ್ಷಣ ಅದನ್ನು ತಂದುಬಿಟ್ಟರು ಒಂದೇ ರಾತ್ರಿಯಲ್ಲಿ ಅದು ಜಾರಿಗೂ ತರೋ ಥರ ಏನು ಬೇಕೋ ಪ್ರೆಸಿಡೆಂಟ್ ಸಿಗ್ನೇಚರ್ ತಗೊಂಡ್ಬಿಟ್ರೆ ಎಲ್ಲ ಮಾಡಿಬಿಟ್ರು ಆದರೆ ಸದಾಶಿವ ಕಮಿಷನ್ಗೆ ಇಷ್ಟು ಆಸಕ್ತಿನ ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ತೋರಿಸುತ್ತಾ ಅನ್ನೋಂಥ ಪ್ರಶ್ನೆ ಕೂಡ ನನ್ನ ಮುಂದೆಡ ಇದೆ ಈ ಎಲ್ಲವನ್ನು ಕೂಡ ಪರಿಹರಿಸ್ಕೊಂಡು ಮಾಡಬೇಕಾಗುತ್ತೆ ಅನ್ನೋದು ನನ್ನ ಪ್ರಶ್ನೆ ಇನ್ನೊಂದು ಸರ್ಕಾರ ಕೇಂದ್ರ ಸರ್ಕಾರ ಇಟ್ಟಿರುವಂಥ ಒಳ ಮೀಸಲಾತಿ ಮೀಸಲಾತಿ ವರ್ಗೀಕರಣಕ್ಕೆ ಇಡ್ತಿರುವಂಥ ವಾದ ಕೆಲವು ರಾಜ್ಯಗಳು ಹಲವು ರಾಜ್ಯಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಅಂತ ಸುಗ್ರೀವಾಜ್ಞೆ ಮೂಲಕ ಬೇರೆ ಬೇರೆ ಕಾನೂನುಗಳೆಲ್ಲ ತರ್ತಾರೆ ಸೊ ಆಗಿರಬೇಕಾದ್ರೆ ಸಮೀ ದಲಿತರ ವಿಚಾರದಲ್ಲಿ ಒಂದು ಕಡೆ ಇವರು ವಿಳಂಬ ಮಾಡ್ತಾರೆ ಇದು ಒಂದು ನೆಪಗಳನ್ನು ಇಡ್ತಾ ಇದ್ದಾರೆ ಅಂತ ಯಾರು ಕೇಂದ್ರ ಸರ್ಕಾರ ಹತ್ತೆರಡು ಅಲ್ಲ ನನಗನ್ಸುತ್ತೆ ಒಂದು ರಾಜ್ಯ ಸರ್ಕಾರದಿಂದ ವಿಳಂಬ ಆಗುವಂತಹ ಚಾನ್ಸಸ್ ಇಲ್ಲ ಕೇಂದ್ರ ಸರ್ಕಾರ ಆ ಇದರ ಚಾನ್ಸಸ್ ಇದೆ ಅಂದರೆ ಅಡ್ಡಿ ಬೇರೆ ಬೇರೆ ಯಾರ್ಯಾರೋ ಅಡ್ಡಿ ಮಾಡಿದ್ರು ಅಂತ ನೀವು ಹೇಳಿದ್ರಲ್ಲ ಇದನ್ನ ತರಲಿಕ್ಕೆ ಬೇರೆ ಬೇರೆ ಅಡ್ಡಿಗಳಿದ್ದಾವೆ ಹೇಳ್ಬಿಟ್ಟಿದೆ ಇ ಡಬ್ಲ್ಯೂ ಎಸ್ಗೆ ಎಲ್ರಿಗೂ ಯಾರ್ದು ಅಡ್ಡಿನೇ ಇರಲಿಲ್ವಾ ಇ ಡಬ್ಲ್ಯೂ ಎಸ್ ಕುರಿತು ಎಷ್ಟು ಪ್ರಕರಣಗಳು ಇವತ್ತು ಸುಪ್ರೀಂ ಕೋರ್ಟಲ್ಲಿ ಹಾಕಿದ್ರು ಅದೆಲ್ಲ ಕೂಡ ನಿಮಗೆ ಗಮನಕ್ಕೆ ಬಂದಿಲ್ವಾ ಅಡ್ಡಿ ಆತಂಕಗಳು ಪ್ರತಿಯೊಂದು ಕೆಲಸ ಮಾಡುವಲೂ ಅಡ್ಡಿ ಆತಂಕ ಇರ್ತದೆ ದೇವರಾಜರ್ಸವ್ರು ಭೂ ಸುಧಾರಣೆ ತಂದಂಥ ಸಂದರ್ಭದಲ್ಲಿ ಎಷ್ಟು ವಿರೋಧ ಆಯಿತು ಆದರೂ ಅದು ನೈ ಚೆಡಿಲ್ಗೆ ಹಾಕ್ಕೊಂಡು ದೇವರಾಜರ್ಸ್ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರಲ್ಲ ಆ ಥರದ ಇಚ್ಛಾಶಕ್ತಿ ಇದ್ದಿದ್ದು ಅಂತಂದರೆ ಇದು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಕೇಂದ್ರ ಸರ್ಕಾರದ ಮೇಲೆ ನನಗೆ ನಂಬಿಕೆ ಇಲ್ಲ ಈ ಕೆಲಸ ಮಾಡುತ್ತೆ ಅಂತ ನಂಬಿಕೆ ಇಲ್ಲ ಅವರೆಂದೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿ ಇದ್ದಿದ್ದನ್ನು ನಾನು ಕಂಡಿಲ್ಲ ಇವತ್ತರೆಗೂ ಕೂಡ ಒಂದು ವೇಳೆ ಕೇಂದ್ರ ಸರ್ಕಾರ ತಿದ್ದುಪಡಿ ತರುತ್ತೆ ನಂತರದಲ್ಲಿ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಹೊಸ ಗಣತಿ ಏನು ಮಾಡಿದಾರಲ್ಲ ಸೊ ಆ ಅಂಕಿಅಂಶಗಳು ಮಹತ್ವವನ್ನು ಪಡೀತವ ಅಥವಾ ಸದಾಶಿವ ಆಯೋಗದ ವರದಿ ಮತ್ತೆ ಮೂಲೆಗೆ ತೆರಳಲ್ಪಡುತ್ತಾ ಅಥವಾ ಹೊಸ ಜನಗಣತಿ ಜನಗಣತಿಯ ಅಂಕಿಅಂಶಗಳು ಮಹತ್ವ ಹೇಗೆ ಅನ್ಸುತ್ತೆ ನಿಜ ಈಗ ಇದು ಭಾಳ ಒಳ್ಳೆ ಪ್ರಶ್ನೆ ಈಗ ಸದಾಶಿವ ಕಮಿಷನ್ ಕೊಟ್ಟಿರುವಂತಹ ರಿಪೋರ್ಟ್ನ ಬೆಳಕಿನಲ್ಲಿ ನಾವಿವತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ನು ಯಾವ ಜಾತಿವಾರು ಸಮೀಕ್ಷೆ ಮಾಡಿದೆ ಅದನ್ನು ನೋಡಬೇಕಾಗತ್ತೆ ಅದರ ಅಂಕಿಅಂಶಗಳು ಪ್ರತಿ ಸಾರಿ ಕೋರ್ಟ್ ಮುಂದಗಡೆ ಕೋರ್ಟ್ ನಮ್ಮನ್ನು ಕೇಳ್ತಾ ಇದ್ದಿದ್ದ ಪ್ರಶ್ನೆ ಏನು ಅಂತ ಹೇಳಿದ್ರೆ ನೀವು ರಿಸರ್ವೇಷನ್ ಕೇಳ್ತಾ ಇದ್ದೀರಿ ನೀವು ಕ್ಲಾಸಿಫಿಕೇಷನ್ ಕೇಳ್ತಾ ಇದ್ದೀರಿ ನೀವು ಡಿಕ್ಲಾಸಿಫಿಕೇಷನ್ ಕೇಳ್ತಾ ಇದ್ದೀರಿ ಆದರೆ ನಿಮ್ಮ ಹತ್ರ ಏನು ಡೇಟಾ ಇದೆ ನಿಮ್ಮ ಹತ್ರ ಏನು ಆಧಾರ ಇದೆ ಅಂತ ಸುಪ್ರೀಂ ಕೋರ್ಟು ಅಥವಾ ಹೈಕೋರ್ಟ್ಗಳು ಕರಿತಂತೆ ಪ್ರಶ್ನೆ ಇವತ್ತು ನಮ್ಮ ಮುಂದಗಡೆ ಡೇಟಾ ಇದೆ ಕಾಂತರಾಜ್ಯ ಕಮಿಷನ್ ಮಾಡಿರೋಂಥ ಡೇಟಾ ನಮ್ಮ ಮುಂದಗಡೆ ಇದೆ ಆ ಡೇಟಾ ನಿಟ್ಟು ಮಾಡ್ಬೋದು ಅದನ್ನು ಸದಾಶಿವ ಕಮಿಷನ್ ವರದಿಯ ಬೆಳಕಿನಲ್ಲಿ ನೋಡಬೇಕಾಗತ್ತೆ ಅನ್ನೋಂಥದ್ದು ನನ್ನ ಅಭಿಪ್ರಾಯದ ನನ್ನ 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 ವೈಯಕ್ತಿಕವಾದಂಥ ಅಭಿಪ್ರಾಯ ನೋಡಿದ್ದು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ಗೆ ಉತ್ತರ ಕೊಡೋದು ಸುಲಭ ಆಗುತ್ತೆ ಯಾಕಂತಂದರೆ ನಮ್ಮ ಹತ್ರ ಡೇಟಾ ಇದೆ ಇಂಡಿಯಾ ದೇಶದಲ್ಲಿ ಯಾವ ರಾಜ್ಯದ ಮುಂದಗಡೆ ಆ ಡೇಟಾ ಇಲ್ಲ ನಮ್ಮ ಹತ್ರ ಮಾತ್ರ ಇದೆ ಕರ್ನಾಟಕದಲ್ಲಿ ಮಾತ್ರ ಇದೆ ಆ ಡೇಟಾವನ್ನು ಬಳಸ್ಕೋಬೇಕು ಈ ಸಂದರ್ಭದಲ್ಲಿ ಅಂತ ನನ್ನ ಅಭಿಪ್ರಾಯ ಅದು ಸರ್ ಕೊನೆಯ ಪ್ರಶ್ನೆ ಮೀಸಲಾತಿ ಹೆಚ್ಚಳ ನಿರ್ಧಾರವನ್ನು ಬಿ ಜೆ ಪಿ ಸರ್ಕಾರ ತೆಗೆದುಕೊಂಡಿತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯ ಅನ್ವಯ ಈ ಮೀಸಲಾತಿ ಹೆಚ್ಚಳದ ನಿರ್ಧಾರ ಕೇಂದ್ರದಲ್ಲಿ ಊರ್ಜಿತವಾಗಿದೆಯಾ ಊರ್ಜಿತವಾಗಿದ್ದರೆ ನಿರ್ಧಾರಗಳು ಹೇಗಿರಬೇಕಾಗುತ್ತೆ ಸರ್ಕಾರ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಅನ್ನೋದು ನೋಡಿ ಫಸ್ಟ್ ಆಫ್ ಆಲು ನಾಗಮೋಹನ್ ದಾಸ್ ಕಮಿಷನ್ ಕೊಟ್ಟಿರುವಂಥ ಹೆಚ್ಚಳದ ಇದಿದೆಯಲ್ಲ ಅದನ್ನು ಇಂಪ್ಲಿಮೆಂಟ್ ಮಾಡಿದಾರಾ ಅನ್ನೋಂಥ ಪ್ರಶ್ನೆ ನಮ್ಮ ಕಡೆ ಇದೆ ಇವತ್ತು ಜಾರಿಯಲ್ಲಿದೆಯಾ ಅನ್ನೋದು ಯಾರಿಗೂ ಗೊತ್ತಿಲ್ಲ ಜಾರಿಯಲ್ಲಿ ನನಗೆ ಪ್ರಕಾರ ನನಗೆ ತಿಳಿದ ಪ್ರಕಾರ ಜಾರಿಯಲ್ಲಿಲ್ಲ ಅದು ಒಂದು ಎರಡನೇದು ಅದನ್ನ ಜಾರಿಗೊಳಿಸಬೇಕಾದ್ರೂ ಕೂಡ ನಮಗೇನು ಬೇಕಾಗುತ್ತೆ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಕೇಳುವಂಥ ಮೂರು ಪ್ರಶ್ನೆಗಳು ಒಂದು ಎಂಪರಿಕಲ್ ಡೇಟಾ ಐತಿಯಾ ನಿಮ್ಮ ಹತ್ರ ಅಂಥದ್ದು ಎರಡನೇದು ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಅಂತ ಅಂತೇಳುವಂಥದ್ದು ಮೂರನೇದು ನೀವು ಸ್ಥಳ ಪರಿಶೀಲನೆ ಮಾಡಿದ್ದೀರ ಅಂಥದ್ದು ಈ ಮೂರನ್ನು ಕೂಡ ಮಾಡದೆ ನಾವು ಮಾಡಿದ್ದು ಅಂತ ಹೇಳಿದ್ರೆ ಯಾವುದು ಕೂಡ ಊರ್ಜಿತ ಆಗಲ್ಲ ಈ ಮೂರರ ಆಧಾರದ ಮೇಲೆ ಮಾಡಿದ್ದು ಅಂತಂದರೆ ನಾಗಮೋಹನ್ ದಾಸ್ ವರದಿನ ರಿಪೋರ್ಟ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಆ ಮೂರರ ಆಧಾರ ಇಲ್ಲ ಅನ್ನುವಂಥ ಮಾತುಗಳು ಈಗ ಕೇಳಿ ಬರ್ತಾ ಇದ್ದಾವೆ ಅದರಿಂದಾಗ ಅದನ್ನು ಮತ್ತೆ ಮರುಪುರುಷಲ್ಲಿ ಮಾಡಬೇಕಾಗುತ್ತಾ ಅಂತ ನನಗೆ ಅನಿಸುತ್ತೆ ಥ್ಯಾಂಕ್ ಯು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ